ಸಸಾ ಒಂದು ನಿಮಿಷ ಏ ಹಿಂದೆ ಬರ್ಮ ಒಂಚೂರು ಹಿಂದೆ ಬನ್ನಿ ಏ ಹಿಂದೆ ಬರ್ರಿ ಹಿಂದೆ ಬರ್ರಿ ನಿಮಿಷ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಇವತ್ತು ಇದು ಅವರ ಅರವತ್ತೇಳನೇ ಪರಿನಿರ್ವಾಣ ದಿನ ಆಚರಣೆ ಮಾಡ್ತಾ ಇದ್ದೀವಿ ನಾವು ಇಡೀ ಭಾರತದಲ್ಲಿ ಈ ಅರವತ್ತೇಳನೇ ಪರಿನಿರ್ವಾಣ ದಿನವನ್ನು ಇಡೀ ದೇಶ ಗೌರವದಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನಪಿಸ್ಕೊಂಡು ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ಮತ್ತು ಯಾವ ವಿಚಾರವನ್ನು ಈ ದೇಶದ ಮುಂದೆ ಇಟ್ಟಿದ್ದರು ಆ ವಿಚಾರವನ್ನು ಜನರಿಗೆ ತಿಳಿಸ್ತಕ್ಕಂಥ ಜಾಗೃತಿಗೊಳಿಸ್ತಕ್ಕಂಥ ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಈಡೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಕರ್ತೃ ಅವರು ಭಾರತ ಸಂವಿಧಾನದ ಕರ್ತೃ ಅವರು ಸಂವಿಧಾನ ಅಂಗೀಕಾರ ಆದಂಥ ಇಂದಿನ ದಿನ ನವೆಂಬರ್ 26, 1949 ನವೆಂಬರ್ 25 1949 ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ ಆ ಭಾಷಣ ಐತಿಹಾಸಿಕವಾದಂಥ ಭಾಷಣ ಅವತ್ತೇನು ಹೇಳಿದ್ದಾರೆ ಅಂತಂದರೆ ನಾವು 1950 ಜನವರಿ 26ನೇ ತಾರೀಕಿನಿಂದ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಈ ಅಸಮಾನತೆಯನ್ನು ತೊಡೆದಾಕಬೇಕು ಅಸಮಾನತೆ ಉಳ್ಕೊಂಡ್ರೆ ದೇಶ ಶಾಂತಿಯಿಂದ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ದೇಶಕ್ಕೆ ಬಂದಿರತಕ್ಕಂಥ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಂದ್ರೆ ಈ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಪ್ರಜಾಪ್ರಭುತ್ವ ತಳಹದಿ ಮೇಲೆ ನಿಂತಾಗ ಮಾತ್ರ ಈ ಸ್ವಾತಂತ್ರ್ಯ ಸೌಧ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಇದ್ದರೆ ಯಾವ ಜನರು ಅಸಮಾನತೆಯಿಂದ ನರಳುತ್ತಾರೆ ಆ ಜನರೇ ಪ್ರಜಾ ಸ್ವಾತಂತ್ರ್ಯ ಸೌಧವನ್ನು ಧ್ವಂಸ ಮಾಡ್ತದೆ ಅಂತ ಅದರಿಂದ ಅದಕ್ಕೆ ನಮ್ಮ ಸರ್ಕಾರ ಕೂಡ ಬಾಬಾ ಸಾಹೇಬ್ ಅವರು ಯಾವ ಕನಸನ್ನು ಕಂಡಿದ್ದರು ಸಮಾನತೆಯ ಸಮಾಜ ಯಾಕಂದರೆ ಸಂವಿಧಾನದಲ್ಲೇ ಹಕ್ಕನ್ನು ಸೇರಿಸಿದ್ದಾರೆ ಸಮಾನತೆಯ ಹಕ್ಕು ಯಾಕಂದರೆ ಈ ದೇಶದ ಅಧಿಕಾರ ಈ ದೇಶದ ಸಂಪತ್ತು ಎಲ್ರಿಗೂ ಹಂಚಿಕೆ ಆಗ್ತದೆ ಜಾತಿ ವ್ಯವಸ್ಥೆ ಹೋಗ್ಬೇಕು ವರ್ಗ ವ್ಯವಸ್ಥೆ ಹೋಗ್ಬೇಕು ಎಲ್ಲರೂ ಕೂಡ ಸ್ವಾಭಿಮಾನದಿಂದ ಗೌರವದಿಂದ ಬದುಕತಕ್ಕಂಥ ವ್ಯವಸ್ಥೆ ಇದೆ ಅಂಥ ವ್ಯವಸ್ಥೆಯನ್ನು ಅಂಬೇಡ್ಕರ್ ಅವರು ಬಯಸಿದ್ರು ಆ ದಿಕ್ಕಿನಲ್ಲಿ ನಮ್ಮ ಸರ್ಕಾರ ಕೂಡ ಕೆಲವು ಹೆಜ್ಜೆಗಳನ್ನು ಇಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಎಲ್ಲ ಜಾತಿ ಎಲ್ಲ ಧರ್ಮದ ಬಡವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅದನ್ನೇ ಟೀಕೆ ಮಾಡ್ತಾರೆ ಗ್ಯಾರಂಟಿಗಳು ಘೋಷಣೆ ಮಾಡಿದ್ದಾರೆ ಈಗ ಬಸ್ನಲ್ಲಿ ಶಕ್ತಿ ಯೋಜನೆ ಮಾಡ್ತೀವಿ ಏನೋ ಇಂಥ ಧರ್ಮದವರು ಇಂಥ ಜಾತಿಯವರು ಹೋಗ್ತಾರ ಎಲ್ಲ ಜಾತಿಯವರು ಹೋಗ್ತಾರೆ ಎಲ್ಲ ಧರ್ಮದವರು ಹೋಗ್ತಾರೆ ಎರಡು
1000 ರೂಪಾಯಿ ಮನೆ ಯಜಮಾನಿಗೆ ಕೊಡ್ತೀವಿ. ಅದು ಇಂಥ ಜಾತಿಯವ್ರಿಗೂ ಕೊಡ್ತೀವಿ, ಇಂಥ ಧರ್ಮದವ್ರಿಗೂ ಕೊಡ್ತೀವಿ, ಎಲ್ಲ ಮಹಿಳೆಯರಿಗೂ ಕೊಡ್ತೀವಿ. ಗೃಹಜ್ಯೋತಿ ಕಾರ್ಯಕ್ರಮ ಮಾಡ್ತೀವಿ, ಅನ್ನಭಾಗ್ಯ ಕಾರ್ಯಕ್ರಮ ಮಾಡ್ತೀವಿ, ಎಲ್ಲ ಜಾತಿಯ ಎಲ್ಲ ಧರ್ಮದವ್ರಿಗೂ ಕೂಡ ಕೊಡ್ತೀವಿ. ಯಾವುದೇ ಜಾತಿಯಲ್ಲಿರ್ತಕ್ಕಂಥ ಬಡವರು, ಆ ಬಡವರಿಗೆ ಶಕ್ತಿ ಕೊಡ್ತಕ್ಕಂಥ, ಆರ್ಥಿಕ ಶಕ್ತಿ ಕೊಡ್ತಕ್ಕಂಥ, ಸಾಮಾಜಿಕ ಶಕ್ತಿ ಕೊಡ್ತಕ್ಕಂಥ ಕೆಲಸ ಇದನ್ನೇ ಅಂಬೇಡ್ಕರ್ ಅವರು ಬಯಸಿದ್ದರು. ಸೊ ಆ ದಿಕ್ಕಿನಲ್ಲಿ ಹೆಜ್ಜೆ ಇಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಆ ಮೂಲಕ ಅಂಬೇಡ್ಕರ್ ಅವರ ವಿಚಾರಗಳಿಗೆ ನಾವು ಆ ವಿಚಾರಗಳನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅಂಬೇಡ್ಕರ್ ವಿಚಾರಗಳನ್ನು ಜಾರಿ ಮಾಡ್ತಾ ಇದೆ. ಇದೇ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ, ನಾನು ಅಂಬೇಡ್ಕರ್ ಅವರಿಗೆ ಇವತ್ತು ನನ್ನ ಪರವಾಗಿ, ನಾಡಿನ ಜನತೆಯ ಪರವಾಗಿ, ಸರ್ಕಾರದ ಪರವಾಗಿ ನಮನಗಳನ್ನು ಸಲ್ಲಿಸ್ತೇನೆ. ಕಾಂಗ್ರೆಸ್ ಮುಖ್ಯಮಂತ್ರಿ ಆಯ್ತಾ ಕಾರ್ಯಕ್ರಮಕ್ಕೆ ತಾವು ಹೋಗ್ತೀರಾ ಅಂತ ಇನ್ನು ತೀರ್ಮಾನ ಮಾಡಿಲ್ಲ. ನಿನ್ನೆ ಬರಗಾಲದ ಬಗ್ಗೆ ಮಾತಾಡ್ಬೇಕಾದ್ರೆ ಹಿಂದೆ ಇದ್ದಂತ ಸಿದ್ದರಾಮಯ್ಯ ಈಗಿಲ್ಲ ಅಂತ ಅಶೋಕ್ ಯತ್ನಾಳ್ ಅವರು ಹೇಳಿದ್ರೆ, ಹಿಂದೆ ಇದ್ರೆ ನಿಮ್ಗೇನ್ ಅನ್ಸುತ್ತೆ? ಅಶೋಕ್ ಸರ್ ಅಶೋಕ ಹೇಳ್ತಾರೆ ಬಿಡ್ರಿ ರಾಜಕೀಯ, ಹಿಂದೆ ಇದ್ದಂತ ಮುಖ್ಯಮಂತ್ರಿ ಯಾವ ರೀತಿ ಇದ್ದು ಅದೇ ರೀತಿಯಾಗಿದ್ರೆ 5 ವರ್ಷ ಮುಖ್ಯಮಂತ್ರಿ ಹಿಂದೆ ಹಿಂದಿನ ಮುಖ್ಯಮಂತ್ರಿ ಸ್ಥಾನ ಒಪ್ಕೊಂಡಿದಾರಲ್ಲ ಈಗ ಆ ರೀತಿ ಇಲ್ಲ ಅಂತ ಬೇರೆ ಅದು ರಾಜಕೀಯವಾಗಿ ಹೇಳೋದು, ಹಿಂದೆ ಒಪ್ತಾನ ಒಳ್ಳೆ ಮುಖ್ಯಮಂತ್ರಿ ಅಂತ ಒಪ್ಕೊಂಡಿದಾರಲ್ಲ. ಹೌದಾ ಇಲ್ವೇನ್ರಿ? ಸರಿ.